ಓಂ ಶಿವಾಯ್. ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಒಂದು ಈ ಗಿಡದ ಹೆಸರು ಬಿಳಿ ಎಕ್ಕೆ ಗಿಡ. ಸಾಮಾನ್ಯವಾಗಿ ಇದು ಎಲ್ಲ ಕಡೆಯಲ್ಲೂ ಕಾಣಿಸುತ್ತೆ. ಇದು ಈಶ್ವರನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಸಸ್ಯ ಇದು. ಈ ಒಂದು ಸಸ್ಯದಲ್ಲೇ ಅನೇಕ ದಿವ್ಯಶಕ್ತಿಗಳು ಜಾಗೃತವಾಗಿರ್ತವೆ. ಈ ದಿವ್ಯಶಕ್ತಿಗಳನ್ನು ಸಹಾಯಕ್ಕಾಗಿ ಬೇಡಿಕೊಂಡ್ರೆ ಅವು ತಕ್ಷಣವೇ ಅವರ ಸಹಾಯಕ್ಕೆ ಬಂದು ಅವರ ಏನೆಲ್ಲ ಕಷ್ಟಗಳಿದ್ದರೆ ಕಷ್ಟಗಳನ್ನು, ಏನೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ದಿವ್ಯಶಕ್ತಿಗಳು, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ದೈವಶಕ್ತಿಗಳು ಈ ಒಂದು ಗಿಡದಲ್ಲಿರ್ತವೆ. ಇದು ಬಿಳಿ ಎಕ್ಕೆ ಗಿಡ. ಇವತ್ತು ಒಂದು ಅತ್ಯಂತ ಸರಳವಾಗಿರ್ತಕ್ಕಂಥ ತಾಂತ್ರಿಕ ಕ್ರಿಯೆಯ ಬಗ್ಗೆ ಮಾಹಿತಿ ಕೊಡ್ತೇನೆ. ಈ ಒಂದು ಕ್ರಿಯೆ ಮಾಡೋದರಿಂದ ಅವರ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ, ಏನೇ ಕಷ್ಟಗಳಿರಲಿ, ಅವ್ರ ಏನೇ ಬೇಡಿಕೆಗಳಿರಲಿ, ಅವು ತಕ್ಷಣವೇ ಈಡೇರ್ತವೆ. ಕಾರಣ ಇದರಲ್ಲಿ ಇರ್ತಕ್ಕಂಥ ದಿವ್ಯಶಕ್ತಿಗಳು ಅವರ ಬೇಡಿಕೆಗಳನ್ನು, ಕಷ್ಟಗಳನ್ನು ನಿವಾರಿಸೋದಕ್ಕೆ ಅವರಿಗೆ ಸಹಾಯ ಮಾಡ್ತವೆ, ಅದೃಶ್ಯ ರೀತಿಯಲ್ಲಿ ಸಹಾಯ ಮಾಡ್ತವೆ. ಈ ತಾಂತ್ರಿಕ ಕ್ರಿಯೆಯನ್ನು ಮಾಡಬೇಕಾಗಿರೋದು ಸಮಯ ಬಂದುಬಿಟ್ಟು ಶನಿವಾರ ಸಂಜೆ ಸೂರ್ಯ ಮುಳುಗಿರಬೇಕು, ಆದರೆ ಕತ್ತಲಾಗಿರಬಾರ್ದು. ಅಂದರೆ ಸಾಯಂಕಾಲದ ಸಂಧ್ಯಾ ಕಾಲದಲ್ಲಿ ಈ ಒಂದು ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಶುಭ್ರವಾಗಿ ಸ್ನಾನಗಿನ ಮುಗಿಸ್ಕೊಂಡ್ಬಿಟ್ಟು 5 ಥರದ ಸ್ವೀಟು, ಸಿಹಿ ತಿಂಡಿಗಳು, 5 ಥರದ ಲಾಡಾಗಿರ್ಬೋದು, 5 ಥರದ ಸ್ವೀಟ್ಸ್, ಯಾವುದಾದ್ರೂ ಸ್ವೀಟ್ಸ್ ಆಗಿರ್ಬೋದು, ಅವನ್ನ ತೆಗೆದುಕೊಂಡು 2 ಊದಿನ ಕಡ್ಡಿ ಅತ್ಯಂತ ಅಂದರೆ ಹೆಚ್ಚು ಸುವಾಸನೆ ಬೀರ್ತಕ್ಕಂಥ ಊದಿನ ಕಡ್ಡಿಗಳು, ಒಂದಷ್ಟು ಕರ್ಪೂರ, 1 ಲೋಟ ನೀರು, ಇಷ್ಟನ್ನು ತೆಗೆದುಕೊಂಡೋಗಿ ಈ ಒಂದು ಎಕ್ಕೆ ಗಿಡದ ಹತ್ರ ಮೊದಲು ಆ ಒಂದು ಲೋಟ ಜಲವನ್ನು ಅರ್ಪಿಸಬೇಕು. ನಂತರ ಸಿಹಿ ತಿಂಡಿಗಳನ್ನು ಇದಕ್ಕೆ ಅರ್ಪಿಸ್ಬೇಕು. ನಂತರ ಊದಿನ ಕಡ್ಡಿಯಿಂದ ಇದನ್ನು ಬೆಳಗಬೇಕು. ನಂತರ ಕರ್ಪೂರವನ್ನು ಹಚ್ಚಬೇಕು. ಹಚ್ಚಿದ ನಂತರ ಮನಸ್ಸಿನಲ್ಲಿ ಏನೇ ಬೇಡಿಕೆಗಳಿರಲಿ, ಏನೇ ತೊಂದರೆಗಳಿರಲಿ, ಏನೇ ಕಷ್ಟಗಳಿರಲಿ, ಅವುಗಳನ್ನು ಈಡೇರಿಸೋದಕ್ಕೆ ಈ ಒಂದು ಎಕ್ಕೆ ಗಿಡದಲ್ಲಿರ್ತಕ್ಕಂಥ ದಿವ್ಯಶಕ್ತಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ವಾಪಸ್ಸಾಗಬೇಕು. ವಾಪಸ್ ಹೋಗೋ ಸಮಯದಲ್ಲಿ ಹಿಂದೆ ತಿರುಗಿ ನೋಡಬಾರ್ದು, ಯಾರ ಜೊತೆಯಲ್ಲೂ ಮಾತಾಡಬಾರ್ದು. ಈ ಒಂದು ಕ್ರಿಯೆಯನ್ನು ಪ್ರತಿ ಶನಿವಾರ ಸಂಜೆ ಮಾಡೋದ್ರಿಂದ ಅವರ ಯಾವುದೇ ಕಷ್ಟಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಕಷ್ಟ ಯಾವುದೇ ಆಗಿರಲಿ, ಎಷ್ಟೇ ಆಗಿರಲಿ, ಅಥವಾ ಅವರ ಬೇಡಿಕೆಗಳು ಏನೇ ಆಗಿರಲಿ, ಅವುಗಳನ್ನು ಈಡೇರಿಸೋದಕ್ಕೆ ಈ ಎಕ್ಕೆ ಗಿಡದಲ್ಲಿರ್ತಕ್ಕಂಥ ದಿವ್ಯಶಕ್ತಿಗಳು ಅವರಿಗೆ ಸಹಾಯ ಮಾಡ್ತವೆ. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ದಿವ್ಯಶಕ್ತಿಗಳನ್ನು, ಅದೃಶ್ಯ ಶಕ್ತಿಗಳನ್ನು ನಮ್ಮ ಸಹಾಯಕ್ಕೋಸ್ಕರ ನಾವು ಅವ್ರನ್ನ ಆಹ್ವಾನ ಮಾಡಬಹುದು. ತಂತ್ರಶಾಸ್ತ್ರದಲ್ಲಿ ಅಥವಾ ನಮ್ಮ ತಂತ್ರಮಾರ್ಗದಲ್ಲಿ ನಾವು ಈ ಒಂದು ಕ್ರಿಯೆಗೆ ದೀಕ್ಷೆಯನ್ನು ನೀಡ್ತೀವಿ. ಕೆಲವೊಬ್ಬರು ಕೇಳ್ತಾರೆ, ದೀಕ್ಷೆ ಇಲ್ಲದಂಗೆ ಈ ಒಂದು ಕ್ರಿಯೆಯನ್ನು ಮಾಡಬಹುದಾ ಅಂತೇಳಿ. ವ್ಯತ್ಯಾಸ ಏನು, ದೀಕ್ಷೆ ತಗೊಂಡು ಮಾಡೋದು ಮತ್ತು ದೀಕ್ಷೆ ಇಲ್ಲದಂಗೆ ಕ್ರಿಯೆಯನ್ನು ಮಾಡೋದು ವ್ಯತ್ಯಾಸ ಏನು ಅಂತೇಳಿದರೆ, ದೀಕ್ಷೆ ತಗೊಳ್ಳೋದೇ ಇತ್ತು ಅಂತೇಳಿದರೆ ದಿವ್ಯಶಕ್ತಿಗಳನ್ನು ಮೊದಲು ಸಾಧನೆಯಿಂದ ಒಲಿಸ್ಕೋಬೇಕಾಗುತ್ತೆ. ಒಲಿಸ್ಕೋಬೇಕು ತಿಂಗಳಾನ್ಗಟ್ಲೆ. ಅವು ದಿವ್ಯಶಕ್ತಿಗಳನ್ನು ಅಥವಾ ದೈವಿ ಶಕ್ತಿಗಳನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧನೆಗಳನ್ನು ಮಾಡಬೇಕಾಗುತ್ತೆ. ಆ ಸಾಧನೆಗಳನ್ನು ಮಾಡಿ ಅವುಗಳನ್ನು ಒಲಿಸ್ಕೊಂಡು ನಂತರ ಅವು ಆ ವ್ಯಕ್ತಿಯ ಸಹಾಯಕ್ಕಾಗಿ ಬರ್ತಾವು. ದೀಕ್ಷೆ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ, ಯಾವುದೇ ಸಾಧನೆ ಇಲ್ಲದಂಗೆ ಆ ಶಕ್ತಿಗಳನ್ನು ನಾವು ಸಹಾಯಕ್ಕಾಗಿ ಬೇಡ್ಕೊಳ್ಬೋದು. ತಕ್ಷಣ ಬಂದು ಅವರ ಒಂದು ಕಷ್ಟಗಳನ್ನು ಅಥವಾ ಅವರ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಈಡೇರಿಸೋದಕ್ಕೆ
ಪ್ರಾರಂಭ ಮಾಡ್ತವೆ. ಮೊದಲನೇ ವಾರದಿಂದಲೇ ಅದು ಆ ಶಕ್ತಿಗಳು ಅವರ ಸಹಾಯಕ್ಕೆ ನಿಲ್ತಾವೆ. ಇದೊಂದು ಸಣ್ಣ ಕ್ರಿಯೆ, ಯಾರು ಬೇಕಿದ್ರು ಮಾಡ್ಬೋದು, ಯಾವ ವಯಸ್ಸಿನವರು ಬೇಕಾದರೂ ಮಾಡ್ಬೋದು. ನಮ್ಮ ಪ್ರೈವೇಟ್ ಗ್ರೂಪ್ನಲ್ಲಿರ್ತಕ್ಕಂಥವರು ಯಾರು ಬೇಕಿದ್ರೂ ಈ ಒಂದು ಕ್ರಿಯೆ ದೀಕ್ಷೆಯನ್ನು ನಮ್ಮಿಂದ ಪಡೆದುಕೊಳ್ಬೋದು. ಯಾವುದೇ ಶುಲ್ಕ ಇರೋದಿಲ್ಲ, ನಿಶುಲ್ಕವಾಗಿರುತ್ತೆ. ನನ್ನ ವಾಟ್ಸಪ್ ನಂಬರ್ 7022070287 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿಗಳು ಅಥವಾ ಏನಾದ್ರು ಸಂದೇಹಗಳಿದ್ದರೆ, ಪ್ರಶ್ನೆಗಳಿದ್ದರೆ ಈ ಪ್ರಶ್ನೆಗಳನ್ನು ಬಗೆಹರಿಸ್ಕೋಬೋದು. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ಸಂಪತ್ತು ನೀಡಲಿ. ಓಂ ನಮಃ ಶಿವಾಯ.